ಹಾಯ್ ಎಲ್ಲಿ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ನಾಯಕ್ ಈ ಒಂದು ವಿಡಿಯೋದಲ್ಲಿ ಡಿಜಿಟಲ್ ಸಿಗ್ನೇಚರ್ ರಿಜಿಸ್ಟ್ರೇಷನ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂತದ್ದು ಇನ್ನು ಯಾರು ಕೂಡ ಈ ಗೆ ಸಬ್ಸ್ಕ್ರೈಬ್ ಬೆಲ್ ಐಕನ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಕರ್ನಾಟಕ ಪಬ್ಲಿಕ್ ಪ್ರಾಕ್ಯುಮೆಂಟ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ಬೇಕಾದಲ್ಲಿ ಇಲ್ಲಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಪಡ್ಕೊಳ್ಳುವಂಥದ್ದು ಅದೇ ರೀತಿ ಯಾರಿಗಾದ್ರೂ ಪಿ ಪೋರ್ಟಲ್ ಅಲ್ಲಿ ಟೆಂಡರ್ ಸಬ್ಮಿಟ್ ಮಾಡೋದು ಹೇಗೆ ಟೆಂಡರ್ ಹೇಗೆ ಅದೇ ರೀತಿ ಟೆಂಡರ್ ಇ ಎಮ್ ಡಿ ಅಮೌಂಟ್ ರಿಫಂಡ್ ಗೆ ಬ್ಯಾಂಕ್ ಡೀಟೇಲ್ಸ್ ವೆರಿಫೈ ಮಾಡೋದು ಹೇಗೆ ಅದ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋ ಕೂಡ ನಿಮಗೆ ಈ ವಿಡಿಯೋ ಕೆಳಗಡೆ ಇರುವಂತ ಜಾಯಿನ್ ಅನ್ನ ಕ್ಲಿಕ್ ಮಾಡಿದಾಗ ಸಿಗುತ್ತೆ ಯಾರು ಇನ್ನು ಜಾಯ್ನ್ ಆಗಿರೋ ಜಾಯ್ನ್ ಆಗಬಿಟ್ಟು ಎಕ್ಸ್ಟ್ರಾ ವೀಡಿಯೋ ನೋಡ್ಕೊಂಡು ಟೆಂಡರ್ ಅನ್ನ ನೀವು ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ತುಂಬಾ ಜನರಿಗೆ ಡಿಜಿಟಲ್ ಸಿಗ್ನೇಚರ್ಸ್ ಅಂದ್ರೆ ಏನೋ ಆಯ್ತು ಅಂದ್ರೆ ನಮಗೂ ಕೂಡ ರಿಜಿಸ್ಟ್ರೇಷನ್ ಮಾಡೋರು ಕೂಡ ಡಿಜಿಟಲ್ ಸಿಗ್ನೇಚರ್ಸ್ ಅಂದ್ರೆ ಏನು ಇಲ್ಲ ಒಂದು ಹಾಫ್ ಆನ್ ಅವರ್ ತರ್ಟಿ ಮಿನಿಟ್ಸ್ ಅಲ್ಲಿ ಅಥವಾ ಫಿಫ್ಟಿ ಮಿನಿಟ್ಸ್ ಅಲ್ಲಿ ಕೆಲವೊಂದು ಡಿಎಸ್ ಅನ್ನು ಕೂಡ ನಾವು ಮಾಡಿಕೊಡ್ತಿದ್ವಿ ಬಟ್ ಇವಾಗ ಜುಲೈ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಜುಲೈ ಹದಿನೈದು ಎರಡ್ ಸಾವಿರದ ನಂತರ ತುಂಬಾ ಚೇಂಜಸ್ ಆಗಿರೋದ್ರಿಂದ ಡಿಜಿಟಲ್ ಸಿಗ್ನೇಚರ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಸೊ ಯಾರ್ಯಾರು ಅದನ್ನ ಮಾಡ್ಲಿಕ್ಕೆ ಹೋಗ್ತಿರೋ ಸೊ ಅವರಿಗೆ ನಾವು ಕೆಲವೊಂದು ಮಾಹಿತಿಯನ್ನು ಕೊಡುವಂತದ್ದು ಏನ್ ಮಾಹಿತಿ ಅಪ್ಪ ಅಂತ ಹೇಳಿದ್ರೆ ಫಸ್ಟ್ ಗೆ ನಿಮ್ದು ಆಧಾರ್ ಪ್ಯಾನ್ ಅಲ್ಲಿ ನೇಮ್ ಸೇಮ್ ಇರಬೇಕು ಸೆಕೆಂಡು ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಇರಬೇಕು ಅಥವಾ ಮೊಬೈಲ್ ನಂಬರ್ ನಿಮ್ಮ ಹೆಸರಿಂದಾನೇ ಪರ್ಚೇಸ್ ಆಗಿರಬೇಕು ಅಂದ್ರೆ ಮಾತ್ರ ಮುಂದೆ ವೆರಿಫೈಗೆ ಹೋಗತ್ತೆ ಸೊ ಇದಾದ್ಮೇಲೆ ಪೇಮೆಂಟ್ ಅದಾದ್ಮೇಲೆ ವಿಡಿಯೋ ವೆರಿಫಿಕೇಶನ್ ಎಲ್ಲ ಚೆಕಿಂಗ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಇ ಕೆ ಸಿ ಲಾಗಿನ್ ಅಂತ ಇರುತ್ತೆ ಸೊ ಅದನ್ನ ಲಾಗಿನ್ ಆಗ್ಬಿಟ್ಟು ಅಲ್ಲಿ ಮತ್ತೆ ನಿಮ್ಗೆ ಡೌನ್ಲೋಡ್ ಪಾಸ್ಕೋಡ್ ಅನ್ನ ಆಡ್ ಮಾಡುವಂತದ್ದು ಸೊ ಇದೆಲ್ಲ ಪ್ರೊಸೆಸ್ ತುಂಬಾ ಚೇಂಜಸ್ ಆಗಿರೋದ್ರಿಂದ ಯಾರ್ಯಾರು ಡಿಜಿಟಲ್ ಸಿಗ್ನೇಚರ್ ಮಾಡ್ಕೊಳ್ಳಿಕ್ ಹೋಗ್ತಿರೋ ಸುಮ್ನೆ ದುಡ್ಡು ಕೊಟ್ಟು ಎಲ್ಲೋ ಎಲ್ಲೊಂದು ತಗೊಳಿಕ್ ಹೋಗ್ಬೇಡಿ ಗೊತ್ತಿರೋರು ನಿಮ್ ಪರಿಚಯ ಇದ್ದವ್ರ ಹತ್ರನೇ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಆದಷ್ಟು ಜೀನಿಯೋನ್ ಇರೋ ಹತ್ರ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನು ಯಾವ್ದೋ ಆಧಾರ್ ಬೇಸಿಸ್ ಅಲ್ಲಿ ಮಾಡ್ಕೊಂಡು ನೀವು ಆಮೇಲೆ ಕೆ ಪಿ ಹೋದಾಗ ನೀವೇ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋದಾಗ ನಿಮ್ಗೆ ತೊಂದರೆ ಆಗುತ್ತೆ ಅದೇ ಕಾರಣಕ್ಕೆ ಪಾನ್ ಬೇಸಿಸ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಈ ಡಿಜಿಟಲ್ ಸಿಗ್ನೇಚರ್ಸ್ ನಿಮಗೆ ಕರೆಕ್ಟ್ ಆಗಿ ಸೆಟ್ ಅಪ್ ಅಂತ ಹೇಳಿದ್ರೆ ಗೊತ್ತಿರೋ ಹತ್ರ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೆ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಾವು ನಿಮಗೆ ರೆಡಿ ಪಿ ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡ್ಕೊಡೋ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ನೇಮು ಆಮೇಲೆ ಮೊಬೈಲ್ ನಂಬರ್ಸು ತುಂಬಾ ಕ್ರಾಸ್ ಚೆಕ್ ಆಗೋದ್ರಿಂದ ನಿಮಗೆ ಡಿಜಿಟಲ್ ಸಿಗ್ನೇಚರ್ ಪ್ರೊಸೆಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೆ ಗೊತ್ತಿರೋರತ್ರ ಮತ್ತೆ ಡಿಜಿಟಲ್ ಸಿಗ್ನೇಚರ್ಸ್ ಬಗ್ಗೆ ಹತ್ರನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಇದೊಂದು ಇಂಪಾರ್ಟೆಂಟ್ ವಿಡಿಯೋ ಆಗಿತ್ತು ಯಾಕಂತೇಳಿ ತುಂಬ ತುಂಬಾ ಜನ ಎಲ್ಲಿಂದ ತಗೊಂಡು ಆಮೇಲೆ ತೊಂದರೆ ಆಗ್ತಿತ್ತು ಮೊದ್ಲಾದ್ರೂ ಏನಾದರೂ ಮಾಡ್ಬೋದಿತ್ತು ಬಟ್ ಇವಾಗ ನೀವು ಆಧಾರ್ ಬೇಸ್ ಅಲ್ಲಿ ತಗೊಂಡು ಡಿ ಎಸ್ ಸಿ ಬಂದ್ರೆ ನಿಮ್ಗೆ ಕೆ ಪಿ ರಿಜಿಸ್ಟ್ರೇಷನ್ ಸಿಗೋದೇ ಇಲ್ಲ ಅದೇ ಕಾರಣಕ್ಕೆ ನಾನು ಎಲ್ರಿಗೂ ಹೇಳೋದು ಪಾನ್ ಬೀಸ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ನಿಮಗೆ ಕರೆಕ್ಟ್ ಆಗಿ ಸರ್ವಿಸ್ ಅಲ್ಲಿ ವಿತ್ ಕರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಬೇಕಾದಲ್ಲಿ ಇಲ್ಲಿರೋ ಕಾಂಟ್ಯಾಕ್ಟ್ ಮಾಡಿ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀನಿ ಅಥವಾ ಹಾಗೆ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ